ಪುಂಡರ ನಾಡಿನಲ್ಲಿ ಕಂಡುಗಳಿಗೆ ಮರೆತಿರುವ ಈ ಕಳ ನಾಯಕನ ಕಲಿಯುಗದ ಕಾರ್ಯದಲ್ಲಿ ಕಲ್ಲ ಕದಿಮನಾಗಿ ಕಾರ್ಯ ಸಾಧಿಸುತ್ತಿರುವಲ್ಲ ಅರ್ಜುನ ಅರ್ಜುನ ನರ ನಾಗರನಾಗಿ ಬಂದು ನನ್ನ ಬಲಗೈ ಕರಿಯ ನನ್ನ ಕೊಸ್ತಲಿ ಸೋಲಿಸಿದೆ ನೀನೆಂತ ತೆರುವಿನಲ್ಲಿ ನುಸುಳಿ ಬದುಕಿದರು ನಾಯಿಯಾಗಿ ಬಂದು ಬಿಡುವೆ ಈ ಶ್ರೀಮಂತನ ಕಾಲಡಿಯಲ್ಲಿ ನನ್ನ ಬಲಗೈ ಕರಿಯ ನನ್ನ ಕುಸ್ತಿಯಲ್ಲಿ ಸೋಲಿಸಿ ಎಲ್ಲಿ ಒಕ್ಕ ಪುಂಡ ಬಿರುದು ಪಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷನನ್ನು ತಿಳಿಯಬೇಡಲೇ ಬಚ್ಚ ಈ ಪ್ರತಾಪ್ ಮನಸ್ಸು ಮಾಡಿದರೆ ಕ್ಷಣದಲ್ಲಿ ಎಡವಾಗಿ ಬಿಡುವೆ ಈ ಶ್ರೀಮಂತನ ಕಾಲಡಿಯಲ್ಲಿ ಈ ಪ್ರತಾಪ್ ಕಾಲಿನಿಂದ ತೋರಿಸಿದರೆ ತಲೆಯಲ್ಲಿ ಒತ್ತು ಮೆರುತ್ತಾರೆ ಈ ಊರಿನ ಬಡ ಬಾಯಿ ನನ್ನ ಮಕ್ಕಳು ಅರ್ಜುನ ರಾಮ ಲಕ್ಷ್ಮಣರಂತೆ ಬಾಳುತ್ತಿರುವ ನಿಮ್ಮಿಬ್ಬರ ಮಧ್ಯೆ ಬೆಂಕಿ ಹಚ್ಚಿ ರಸಪೂರಿ ಮಾವಿನ ಹಣ್ಣಿನಂತಿರುವ ನಿನ್ನ ಅತ್ತಿಗೆ ಮಂಜಿಯನ್ನು ನನ್ನ ಸೋಳೆಯನ್ನಾಗಿ ಮಾಡಿಕೊಂಡು ಅಂತಂತವಾಗಿ ಕಂತ್ರಿ ನಾಯ್ತರ ಮಾಡಿ ಕೊನೆಗೂ ಆ ದೇವಸ್ಥಾನದ ಒಡೆಯವುಗಳನ್ನು ನನ್ನ ಕೈವಶ ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ಶ್ರೀಮಂತ ಪ್ರತಾಪನೇ ಅಲ್ಲ ಲೇ ಚನ ಲೇ ಚನ ಅಪ್ಪ ದಣ್ಯದಾರ ಅಲ್ಲ ಅಲ್ಲ ಬಂದಿನ್ರಿ ಅಪ್ಪ ದಣಿಯ ಆ ರುದ್ರನಿಗೆ ಕೊಟ್ಟ ಸಾಲ ವಸೂಲಿ ಮಾಡಿಕೊಂಡು ಬಂದಿರುವೆಯ ಬಡ್ಡಿ ಉಸಿರು ಮಾಡ್ಕೊಂಡ್ ಬರ್ಬೇಕಂತ ಹೋಗಿದ್ನ್ರಿ ಅಪ್ಪ ಅರವ ದುರ್ಗವ ದುರ್ಗವ ಅಷ್ಟದ್ ಬಿದ್ದು ಬಿಟ್ಟಿದ್ರಿ ಅಪ್ಪ ದಣಿ ಮತ್ತೆ ಆ ಬಂಡ ಬಡ್ಡಿ ಮಗ ಭೀಮನ ಸಾಲ ಮಾಡಿಲ್ರಿ ಅಪ್ಪ ಮಾಡ್ಬೇಕು ನಮ್ಕೋರ ಬರೇ ನಿಂದು ಇದೇ ರಗಳೈತಲ್ಲ ಎಷ್ಟಿದೆ ನೋಡು ಹೌದ್ರಿ ಅಪ್ಪ ದಣ್ಯಾರ ಇರಲಿ ನಮ್ಮ ಸಂಘ ಬಾರು ನನ್ನ ರಾಜ
ಹೋಯ್ ನನ್ನ ಸ್ನೇಹಿತ ಪ್ರದೀಪ್ ಬಾ ಪ್ರದೀಪ್ ಈಗ ಬಂದೆಯಾ ನೀನು ಪ್ರತಾಪ್ ಈಗ ಬಂದೆ ಹಾ ಚನ್ನ ಅಂದ ಹಾಗೆ ನಿನ್ನ ಕಾಂಟ್ರಾಕ್ಟ್ ಇನ್ನ ಕೆಲಸ ಚೆನ್ನಾಗಿ ನಡೆದಿದೆ ತಾನೆ ಇನ್ನೆಲ್ಲಿದೆ ಪ್ರತಾಪ್ ಕಾಂಟ್ರಾಕ್ಟರ್ ಕೆಲಸ ಹಾಗಾದರೆ ನೀನು ಏನು ಮಾಡಬೇಕೆಂದುಕೊಂಡಿರುವೆ ಯಾಕೆ ಪ್ರದೀಪ್ ಏನಾಯ್ತು ಗಡಿಯಾಗ ಉಸುಕಿನಲ್ಲಿ ಸರಿಯಾಗಿ ಸಿಮೆಂಟ್ ಹಾಕದೆ ಆಳಮಣ್ಣು ಕಲೆ ಬೆರಿಕೆ ಮಾಡಿ ಬಿಲ್ಡಿಂಗ್ ಕಟ್ಟಿಸ್ತಿದ್ದಾನೆಂದು ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿ ನನ್ನ ಲೈಸೆನ್ಸ್ ಕಸಿದುಕೊಂಡು ನನ್ನನ್ನು ಅಪರಾಧಿಯನ್ನಾಗಿ ಮಾಡಿದ್ದಾರೆ ಹಾಗಾದರೆ ಮುಂದೇನು ಮಾಡಬೇಕೆಂದುಕೊಂಡಿರುವೆ ಎಲ್ಲಾದರೂ ಒಂದು ಉದ್ಯೋಗ ಹುಡುಕಿಕೊಂಡುಕೊಳ್ಳೆ ಆದರೆ ಆದರೆ ಹೆಣ್ಣು ಮಾತೆಗೆ ಪ್ರದೀಪ್ ನೀನು ತಪ್ಪು ತಿಳಿಯೋದಿಲ್ಲ ಅಂದ್ರೆ ನನ್ನದೊಂದು ಮಾತು ಅದೇನು ಹೇಳು ಪ್ರತಾಪ್ ನೋಡು ಪ್ರದೀಪ್ ದೇವರು ನನಗೆ ಸಾಕಷ್ಟನ್ನು ಆಸ್ತಿ ಕೊಟ್ಟಿದ್ದಾನೆ ನನಗೂ ನನ್ನ ತಂಗಿಯನ್ನು ಬಿಟ್ಟು ನನ್ನವರು ಎನ್ನವರು ಯಾರೂ ಇಲ್ಲ ನನ್ನ ಮಿತ್ರನಾಗದೆ ಒಡ ಹುಟ್ಟಿದ ಸಹೋದರನೆಂದು ತಿಳಿಯುತ್ತೇನೆ ನನ್ನ ಆಸ್ತಿಯ ವ್ಯವಹಾರವನ್ನು ನೋಡಿಕೊಳ್ಳುತ್ತಾ ನನ್ನ ಮನೆಯಲ್ಲಿದ್ದು ಬಿಡು ಏನಂತೀಯ ಓಕೆ ನಿನ್ನ ಇಷ್ಟದಂತೆನೆ ಹಾಗಲಿ ಕುರುಡನಿಗೆ ಕಣ್ಣು ಕೊಡುತ್ತೇನೆಂದರೆ ಬೇಡ ಎನ್ನುತ್ತಾನೆ ಆ ಕುರುಡ ಬಂಜೆಗೆ ಮಕ್ಕಳಾಗುತ್ತವೆಂದರೆ ಬೇಡ ಎನ್ನುತ್ತಾಳೆ ಆ ಬಂಜೆ ರೋಗಿ ಬಯಸಿದ್ದು ಅದೇ ಡಾಕ್ಟರ್ ಹೇಳಿದ್ದು ಅದೇ ಇನ್ನು ಮುಂದೆ ನೋಡು ಈ ಪ್ರತಿಭನ ಕ್ರಾಂತಿಕಾರಿ ನಾಟಕದ ಕುತಂತ್ರವನ್ನು ಯಾಕೆ ಪ್ರದೀಪ್ ಏನು ಯೋಚನೆ ಮಾಡುತ್ತಿರುವೆ ದೇವರಂತ ಸ್ನೇಹಿತ ಸಿಕ್ಕನಲ್ಲ ಎಂದು ಆಲೋಚಿಸುತ್ತಿದ್ದೆ ಹಾ ಚನ್ನ ನಮ್ಮ ಅಡಿಗೆ ಭಟ್ಟ ರಂಗನಿಗೆ ಹೇಳು ನನ್ನ ಮಿತ್ರ ಬಂದಿದ್ದಾನೆ ಸ್ಪೆಷಲ್ ಅಡಿಗೆ ಮಾಡೆಂದು ಓ ರಂಗಣ್ಣ ಓ ರಂಗಣ್ಣ ನಮ್ಮ ಸಾವುಕಾರ ಗೆಳೆಯರು ಬಂದಾರು ಸ್ಪೆಷಲ್ ಆಗಿ ಕುಕ್ಕ ಅಡಿಗೆ ಮಾಡು ರಂಗಣ್ಣ ಆಯ್ತು ಮಾಡುತ್ತೇನೆ ಹಾ ಚನ್ನ ಮನ್ಯ ಏ ಮಂತನ ಹೊಲದಲ್ಲಿ ನಮ್ಮ ದನ ಕರುಗಳು ಹೊಡೆದುಕೊಂಡು ಹೋದ ಬಗ್ಗೆ ಏನಂದ ಸೋಳೆ ಮಗ ಅರ್ಜುನ ಅದ್ರ ಸುದ್ದಿ ತೆಗಿಬೇಡ್ರಿ ಅಪ್ಪ ಅದ್ರ ಸುದ್ದಿ ತೆಗೆದ್ರ ನನ್ನ ಹೊಟ್ಟ್ಯಾಗ ಖಾರ ಕಲ್ಸಂಗ ಆತ್ರಿ ಖಾರ ಕಲ್ಸಂಗ ಮಗನೇ ಏನಂದ ಸೀದಾ ಬಗಳು ಆ ನಿನ್ನ ಅಲ್ಕಟ್ಟು ಸಾವುಕಾರಗ ನಾ ಮೆಟ್ಟು ಮೆಟ್ಟಿನ ಸರಾಕಿ ಜೀವಂತ ಸುಟ್ಟಿ ಬಿಡ್ತೀನಂದನು ಅಪ್ಪ ಗಣಿ ಏನು ಸುತ್ತು ನೂರ ಹತ್ತು ಹಳ್ಳಿಗೆ ಶ್ರೀಮಂತ ಹುಲಿ ಎನಿಸಿಕೊಂಡಿರುವ ಈ ಶ್ರೀಮಂತನಿಗೆ ಸಕ್ಕಿನಿಂದ ಮಾತನಾಡಿದನೆ ಅಷ್ಟ ಅದು ಅಷ್ಟಲ್ಲೋ ಅಪ್ಪ ನಿಮ್ಮ ಸಾವುಕಾರ ರುಂಡ ಕಡ್ದು ನಮ್ಮ ಇರ್ಪಾಪರು ಅಕ್ಷಿ ಪಾಗಲಿ ಕಡ್ತೀನಂತ ಕೊಡ್ಲಿ ತೋರ್ಸೇನು ಕೊಡ್ಲಿ ತೋರ್ಸೇನ ಏನು ಈ ಶ್ರೀಮಂತನ ಹೆಸರು ಕೇಳಿದರೆ ಈ ಊರಿನ ಜನರು ಗಡಗಡೆ ನಡುಗುತ್ತಿರುವಾಗ ಈ ಶ್ರೀಮಂತನ ಪಾದ ತೊಳೆದು ನೀರು ಕುಡಿತಿರುವಾಗ ನನಗೆ ಸೆಟ್ಟು ಹೊಡೆದು ಮಾತನಾಡಿದನೆ ಅದು ಹಂಗ ಬಿಟ್ಟಿಲ್ಲೋ ಅಪ್ಪ ಏಯ್ ಬೇಬರ್ಸ ನನ್ನ ಮಗನ ಲೇಯ್ ಅಲ್ಕಡ ಸುಳೆ ಮಗನ ಲೇಯ್ ಲೋಪಂಗ ನನ್ನ ಸುಳೆ ಮಗನ ಚೆನ್ನ ಅಂದಿದ್ದು ಅದ ಈಗ ಮನೀತನ ಬಂದ ನಮ್ಮಿಬ್ರು ರುಂಡ ಚಂಡ ಆಡ್ತೀನಂದ ನೋ ಅಪ್ಪ ದಡೆ ಯಾಕೋ ನನಗ್ ನಡ್ಡಕ್ ಬರ್ರಕುಂತ ಕಾಣ್ತೈತೆ ಈ ಸಾಹಸ ಸಿಂಹದ ಮನೆಗೆ ಬಂದು ಮಾತನಾಡುವಷ್ಟು ಸೊಕ್ಕು ಬಂದಿದ್ದೆ ಬಡಪ್ಪ ನನ್ನ ಮಗನಿಗೆ
ಗುಟು 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 ಗುಬರು ರುದ್ರ ರುದ್ರ ವೀರಭದ್ರ ಗುಟು 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 ಗುಡು 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 ಭದ್ರ ಗುಡು 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 ಭದ್ರ ವೀರಭದ್ರ ನಿನ್ನ ಮನೆ ತನಕ ಅಷ್ಟೇ ಅಲ್ಲ ಸಾಕರ ನಿಮ್ಮಂತ ಸೊಚ್ಚಿನ ಬಂಡರಿಗೆ ನಾನು ಹೀಗೆ ಮಾತನಾಡುತ್ತೇನೆ ಬರೀ ಅರ್ಜುನ ಅಷ್ಟೇ ಅಲ್ಲ ನಿಮ್ಮಂತ ಸೊಚ್ಚಿದ ಶ್ರೀಮಂತರ ರುಂಡ ಕತ್ತರಿಸಲ ಈ ತಾಯಿ ನಡಿನಲ್ಲಿ ಒಟ್ಟಿ ಬಂದಿರುವ ಗಂಡದೇ ಗಂಡ ಈ ಪುಂಡ ಅರ್ಜುನ ಅರ್ಜುನ ನೀನು ಗಂಡು ಗಲಿಯಾದರೇನು ಪುಂಡ ಪುಡಾರಿ ಆದರೇನು ಈ ಶ್ರೀಮಂತ ಪ್ರತಾಪನೆಂದರೆ ಈ ಭೋಗದ ಹೆಮ್ಮೆಲೆ ಎದುರು ನಡಿಗೆ ಬಾಯಿ ಬಿಟ್ಟಿರುವಾಗ ಏ ಖಾಚಿತ ನಿನ್ನನ್ನು ಬಡ ಕೊನ್ನಿ ಸುಮ್ಮನೆ ಈ ಶ್ರೀಮಂತ ಹೇಳಿದಂತೆ ಕೇಳಿ ಬಿದ್ದರೆ ಸರಿ ಇರದಿದ್ದರೆ ನಿನ್ನ ರುಂಡ ಉಳುತ್ತದೆ ಎಚ್ಚರ ಮಗಳೇ ನನಗೆ ಎಚ್ಚರಳ ಉತ್ತ ನಾಯಿ ನಾನೇನು ನೀನು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರಲ್ಲ ನಾನೇನು ನಿನ್ನ ಮನೆ ಕಾಯುವ ನಾಯಲ್ಲ ಈ ಅರ್ಜುನನಿಗೆ ಸ್ವಂತ ಬದುಕೋದು ಗೊತ್ತು ಇನ್ನ ನಿಮ್ಮಂತ ಬಂಡ ಶ್ರೀಮಂತರ ಕಾಲಲ್ಲಿ ಕಾಲ ಎಲ್ಲಿದ್ದು ಒದ್ದಾಡೋದು ಗೊತ್ತಿಲ್ಲ ಒಂದು ವೇಳೆ ನಾನೇ ಸೂರ ನಾ ಮಾಡಿದ್ದೆ ಆಟ ಹಿಡಿದೆದ್ದೆ ಆಟವೆಂದು ನೀನು ಹಾರಾಡಿದರೆ ನಿನ್ನ ಪ್ರಾಣ ತೆಗೆದ ಬಿಡಲಾರ ಈ ಅರ್ಜುನ ಪ್ರಾಣ ಅದು ಈ ಶ್ರೀಮಂತನ ಪ್ರಾಣ ನನ್ನ ಪ್ರಾಣ ತೆಗೆಯಲಿ ಎಂದು ನನ್ನ ಮಲ್ಲ ಕುರಿಯಿಂದ ತಿಳಿದಿರುವ ಕತ್ತೆ ನಿನ್ನಂತ ಬಡ ಭಿಕಾರಿ ನನ್ನ ಮಕ್ಕಳು ನನ್ನ ಬೂಟ್ ಪಾಲಿಸ್ ಮಾಡಿ ನಾವು ಎತ್ತಿ ಹಾಕಿದ ಭಿಕ್ಷೆಯಿಂದ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವಾಗ ಏ ಖಾಚಿತ ನಿನ್ನನ್ನು ಬಡ ಕೊನ್ನಿ ನನ್ನ ಪ್ರಾಣ ತೆಗೆಯಲು ನಿನಗೂ ಸಾಧ್ಯವಿಲ್ಲ ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ ಚರ್ಮವನ್ನು ಸುಲಿಯಲು ನಾನೇನು ಸತ್ತು ಬಿದ್ದು ಕೋಳಿ ಎಂದು ತಿಳಿದಿರುವೆ ಲೇ ಸೊಕ್ಕಿನ ಕುನ್ನಿ ಪ್ರತಾಪ್ ಬಡವರ ಚಂಡು ಮುರಿದು ಸೊಕ್ಕಿನಿಂದ ಮೆರೆದಾಡ್ತಿರುವ ಮತ್ತ ಭಂಡರ ರುಂಡ ಕತ್ತರಿಸಲ ಈ ಭಾರತಾಂಬೆಯ ಮಡಿನೆಲೆಯಲ್ಲಿ ಹುಟ್ಟಿ ಬಂದಿರಲ ಈ ಗಂಡದ ಗಂಡುಗಳೇ ಮತ್ತೆ ನೀನು ಹಾಗೆ ಹೀಗೆ ಎತ್ತರ ತಪ್ಪಿ ಬಗಳಾಡಿದರೆ ನಿನ್ನ ಶ್ರೀಮಂತಿಕೆಗೆ ತಕ್ಕ ಸವಲ ಹಾಕಿ ನಿನ್ನ ಅಟ್ಟವಾಸವನ್ನು ಮೆಟ್ಟಿ ಮುರಿದಿದ್ರೆ ನಾನೇಕೆ ಹುಟ್ಟಬೇಕಲ್ಲ ಸೂರಾದಿ ಸೂರ ವಂಶದಲ್ಲಿ ಎಲ್ಲಿ ಒಕ್ಕ ಪುಂಡವಲಿಯಾಗೆ ಎಲ್ಲಿ ಒಕ್ಕ ಪುಂಡವಲಿ ಲೇ ಅರ್ಜುನ ಏಕೆ ಗಂಟಲು ಹರಿವಂತೆ ನರ ಕಿತ್ತುಕೊಳ್ಳಬೇಕತ್ತ ಕ್ಷಣದಲ್ಲಿ ನಿನ್ನ ರಕ್ತವನ್ನು ಕುಡಿದು ಬಿಡಿದ ಬಲು ಎಚ್ಚರ ಮಗನ ನನಗೆ ಎಚ್ಚರಳ ಉತ್ತ ನಾಯಿ ನಿನ್ನಾಗೆ ಮತ್ತ ಬರಸತ್ತಾಗಿ ಬಿದ್ದು ಎತ್ತು ಒತ್ತು ಹಾಕಿದ ಅಳಿಸಿದನ್ನ ತಿಂದು ಹಾಲಲ್ಲಡಿಸುವ ಏಡಿ ಅಲ್ಲಲೇ ಅರ್ಜುನ ಈ ಅರ್ಜುನ ಹೋರಾಡಬೇಕೆಂದ ಸೊಡ್ಡು ಹೊಡೆದು ಕಾಲು ಕೆದರೆ ರಂಗಕ್ಕೆ ಕಣ್ಣರಳಿಸಿದರೆ ಈ ಗಂಡು ಹುಲಿಗೆ ಅದು ವಿಜಯ ಬಾಯಿ ಟಾರಿಸಬೇಕು ಒಂದು ಇಲ್ಲ ನಿಮ್ಮಂತ ಸೊಚ್ಚಿನ ಕುನಿಗಳ ರುಂಡ ಬೆಳಬೇಕು ಒಂದು ಅಲ್ಲೋ ಚೇ 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 ಅಲ್ಲೋ ತಮ್ಮ ಅರ್ಜುನ ವದ್ರಾಡಿ ವದ್ರಿ ಆಡಿ ಕುದ್ದಾಡಿ ಕುದ್ದಾಡಿ ಗುದಿ ಹಾಕೊಂಡ್ಸಂತು ತಮ್ಮ ನಮ್ಮ ಸಾವುಕಾರ ಹಂಗೇತನ ಅಂಕೇಳು ತಮ್ಮ ತಲಿ ಹಿಡಕ ಕೆಲಸ ಮಾಡಿ ಖಂಡ ಖಂಡ ಬಡ ಹೆಣ್ಣ ಮಕ್ಕಳ ತಾಳೆ ಇರಿಸುವ ನೀನು
ನನಗೆ ಬುದ್ಧಿ ಹೇಳಕ ಬರ್ತೀಯ ಮುದಿಯ? ನೋಡು ಪ್ರತಾಪ್, ಅಂದು ನಮ್ಮ ಹೊಲದಲ್ಲಿ ದನಗಳನ್ನು ಆಸಿಕೊಂಡು ಹೋದದಕ್ಕೆ ತಪ್ಪಾಯ್ತೆಂದು ಕೇಳಿಕೊ, ಇಲ್ಲದಿದ್ದರೆ ನಿನ್ನನ್ನು ಹಡ್ಡ ಹಡ್ಡವಾಗಿ ಕತ್ತರಿಸಿ ತುತ್ತು ಕೂಳಿಗೆ ಗತಿ ಇಲ್ಲದ ಬಡ ಭಿಕಾರಿ ನನ್ನ ಮಗನೇ, ನಿನಗೆ ಒಳ್ಳೆ ಮಾತಿನಿಂದ ಹೇಳುತ್ತೇನೆ, ಇಲ್ಲಿಂದ ಹೊರಟವಾಗ ಇರದಿದ್ದರೆ ಇದೇ ಕಲ್ಲಿನ ಕೋಟೆಯ ಕಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮವನ್ನು ಸುಲಿಯಬೇಕಾದದ್ದು ಬಲವೇ ಎಚ್ಚರ ಮಗನೇ. ಚರ್ಮವನ್ನು ಸುಲಿಯಲು ನಾನೇನು ಸತ್ತು ಬಿದ್ದು ಕೋಳಿ ಎಂದು ತಿಳಿದಿರುವೆಯ? ಕಟ್ಟಿ ಬಡಿತೀನಿ ಎಂದು ಹೇಳ್ತಿರೋ ನೀನೊಬ್ಬ ಸಂಡ ಗಂಡಸ. ಈ ಅರ್ಜುನ ಒಮ್ಮೆ ಸಿಡಿದೆದ್ದು ಸೇಡಿನ ಬೆಂಕಿಯ ಕಿರಣಗಳನ್ನು ಬಿಟ್ಟರೆ ನೀನು ಸೊಟ್ಟು ಭಸ್ಮಾಗುವೆ ಮಗನೇ. ಬಲು ಎಚ್ಚರ ಎಚ್ಚರ. ಈ ಶ್ರೀಮಂತ ಪ್ರತಾಪ ಒಮ್ಮೆ ಚಿಟ್ಕೆ ಬಿಡಿದ್ರ ನಿನ್ನ ಎಡ ಪತ್ತಿಲ್ಲದ ಪಾತಾಳಕ್ಕೆ ಹೋಗುತ್ತದೆ. ಜೋಕೆ ಮಗನೇ, ಪಾತಾಳಕ್ಕೆ ಕಳಿಸಲು ನಾನೇನು ಹಾಲು ಕುಡಿಯುವ ಸುಗುಸು ಎಂದು ತಿಳಿದಿರುವ? ಈ ತೋಳಿನಲ್ಲಿ ಸತ್ತಿರವರೆಗೂ ನಿನ್ನಂತ ಮದ ಹೇರಿದ ಕೋಣಗಳು ಸಾವಿರಾರು ಜನರು ಬಂದರು, ಅದಕ್ಕೆಂದಿಗೂ ಎದರಲಾರದು. ಈ ಅರ್ಜುನನ ಗಂಡದೆ ಗಂಡದೆ ಲೇ ಅರ್ಜುನ, ಸಿಕ್ಕವರಿಗೆ ಸಿಕ್ಕಂತೆ ಬಗಳಿ. ಈ ನಿನ್ನ ಸೋಲಿಲ್ಲದ ಸರದಾರರಿಗೆ ನೀನೆದುರಾದರೆ ನಿನ್ನ ಕಣ್ಣುಗಳನ್ನು ಕಿತ್ತಿ ನಿನ್ನ ಜೀವಂತ ಸುಟ್ಟು ನಿನ್ನ ಮೂಳೆಗಳನ್ನು ನನ್ನ ಸ್ನೇಹಿತನ ಕಾಲಡಿಯಲ್ಲಿಟ್ಟೇನು. ಬಹಳ ಎತ್ತರದಿಂದ ಬಗಳಲೇ ಬಡವ ಬಡವ ಎಂದು ನೀನು ಮತ್ತೆ ಮತ್ತೆ ಮರಳಿ ಕೂಗಾಡಿದರೆ ಅದ ಕ್ಷಣದಲ್ಲಿ ನಿನ್ನ ಕೈ ಕಾಲು ಕತ್ತರಿಸಿ ನಿನ್ನ ರುಂಡ ತೆಗೆದು ನನ್ನ ಅಣ್ಣ ಹೇಮಂತರ ಕಾಲಡಿಲಿಟ್ಟನು ಮಗಳೇ. ನೀನು ಬಲು ಎತ್ತರದಿಂದ ಅಲ್ಲೋ ತಮ್ಮ ಅರ್ಜುನ, ಮಾತ್ಮಾತಿಗೊಮ್ಮೆ ಕೊಡ್ಲಿ ತುರ್ಯಾಡಿ ಇಂಥ ವಿಷಯದಲ್ಲಿ ತಲೆ ಕೆಲಸ ಮಾಡುವ ತಮ್ಮ. ಇನ್ನು ಇನ್ನು ಸಣ್ಣ ಮಗದೇವ ತಮ್ಮ, ನಮ್ಮ ಸಾವುಕಾರ ಹೆಂಗೇತನ ಹಂಗ ಕೇಳ್ಬಿಡುವ ತಮ್ಮ, ನಿನಗ ಒಳ್ಳೇದಾಕೈತೆ. ಇದು ನನಗೂ ಹಾಗೂ ಶ್ರೀಮಂತರಿಗೂ ಸಂಬಂಧಪಟ್ಟ ವಿಷಯ. ಇದರ ಮಧ್ಯದಲ್ಲಿ ನೀನು ಬಾಲ ಲಡಿಸಲು ಬಂದರೆ ಮೊದಲು ನಿನ್ನ ಪ್ರಾಣ ತೆಗಿಬೇಕಾಗ್ತದೆ. ಹುಷಾರ್ ಅರ್ಜುನ, ಇನ ಕಾರಣವಾಗಿ ಈ ಶ್ರೀಮಂತ ಸಿಂಹಕ್ಕೆ ಎದುರಾಗಿ ನೆಗೆದು ಬಿದ್ದು ಸಾಯಬೇಡ. ಒಳ್ಳೆ ಮಾತಿನಿಂದ ಹೇಳುತ್ತೇನೆ, ನೀನು ಇನ್ನು ಮುಂದೆ ಕುಸ್ತಿ ಆಡುವುದನ್ನು ನಿಲ್ಲಿಸಿ ನಿಮ್ಮ ಅಣ್ಣನ ಹತ್ತಿರವಿರುವ ಆ ದೇವಸ್ಥಾನದ ಒಡೆಗಳನ್ನು ತಂದುಕೊಡು. ನೀನು ಏನು ಕೇಳುತ್ತೀಯೋ ಕೇಳುವ ಕೊಡುತ್ತೇನೆ. ಆಯ್ತು ಶ್ರೀಮಂತರೇ, ನಾನು ಕುಸ್ತಿ ಆಡೋದನ್ನು ನಿಲ್ಲಿಸುತ್ತೇನೆ, ಆ ದೇವಸ್ಥಾನದ ಒಡೆಗಳನ್ನು ನಿಮಗೆ ಕೊಡುತ್ತೇನೆ. ಆದರೆ ನಾನು ಬೇಡಿದ್ದು ನೀವು ಕೊಡ್ತೀರಾ? ಓ ಎಸ್, ನೀನು ಏನು ಬೇಕಾದ್ರೂ ಕೇಳಿ ನಿನ್ನ ಮುಖದ ಮೇಲೆ ಬಿಸಾಕಿ ಬಿಡುತ್ತೇನೆ. ಹಾಗಾದರೆ ನನಗೆ ನಿನ್ನ ತಂಗಿ ಬೇಕು. ಮುತ್ತಲೇ ಬಾಯಿ ಬದ್ಬಸ್ ನನ್ನ ಮಗಳೇ. ಏನು, ನಾನು ಕುಸ್ತಿ ಆಡೋದನ್ನು ನಿಲ್ಲಿಸಿ ಆ ದೇವಸ್ಥಾನದ ಒಡೆಗಳನ್ನು ನಿನಗೆ ಕೊಡಬೇಕ? ಸಾವುಕಾರ, ನೀವು ಸಾವುಕಾರ ಎಂದ ತಕ್ಷಣ ನಮ್ಮಂತ ಕಡು ಬಡವರ ಮೇಲೆ ಏನ್ ಬೇಕಾದ್ರೂ ದಬ್ಬಳಿಕೆ ದೌರ್ಜನ್ಯ ಮಾಡಬಹುದು ಎಂದು ತಿಳಿದುಕೊಂಡಿರೋದು ಅದು ನಿನ್ನ ಮೊಟ್ಟಾಳ್ತನ. ಲೇ ಸಾವುಕಾರ, ನಮ್ಮಂತ ಬಡವರು ಬೆವರು ಸುರಿಸಿ ದುಡಿದಿದ್ದಿಂದಲೇ ನಿಮ್ಮಂತವರು ಶ್ರೀಮಂತರಾಗೋದು ಮಾಡಿ ಮೇಲೆ ಮಾಡಿ ಕಟ್ಟಿಕೊಳ್ಳೋದು ತಿಳ್ಕೊಳ್ಳಲೇ ಪದ್ಮಾಸ ನನ್ನ ಮಗನೇ. ಸಾವುಕಾರ ಅಣ್ಣ, ಏನಿದು ನಿನ್ನ ಹೇಳಿತನ? ಇಷ್ಟೊಂದು ಸೊಕ್ಕಿನ ಮಾತುಗಳನ್ನು ಆಡುತ್ತಿದ್ದಾನೆ ನೋಡಿಕೊಂಡು ಸುಮ್ಮನೆ ಇದೆಯಲ್ಲ ಅಣ್ಣ, ತೆಗೆದುಕೋ ನಮ್ಮಪ್ಪನ ವೀರವತ್ತೆಯನ್ನು, ಕತ್ತರಿಸಿ ಬಿಡು ಇವನ ದೇಹವನ್ನು. ಓ
ಶಬಾಷಣೆ ಶಬಾ ನೀನು ಈ ಶ್ರೀಮಂತನ ತಂಗಿಯಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯಿತು. ತಪ್ಪು ದಾರಿ ಹಿಡಿದಿರುವ ನಿನ್ನ ಅಣ್ಣನಿಗೆ ಬುದ್ಧಿ ಹೇಳನನ್ನು ಬಿಟ್ಟು ಅಣ್ಣ ಕಟ್ಟವನನ್ನು ಕಂಬಕ್ಕೆ ತೆಗೆದುಕೋ ನಮ್ಮಪ್ಪ ವೀರ ಗತ್ತಿಯನ್ನು ಕತ್ತರಿಸು ಎಂದು ಹೇಳ್ತಿರುವ ನೀನು ಒಂದು ಹೆಣ್ಣ ತಿಂಗರವಿಲ್ಲ ಬೆಂಕಿಯಲ್ಲಿ ತುಪ್ಪ ಚೆಲ್ಲಬೇಡ್ಬೇವ ನನ್ನ ಮಗಳ ಸುಮ್ಮನೆ ನಿಂದ್ರ ನೋಡು ಇಂಥ ಸೊಕ್ಕಿನ ಬಡವರನ್ನು ಸುಮ್ಮನೆ ಬಿಡಬಾರ್ದು ಚೆನ್ನಪ್ಪ. ಇವರ ಚರ್ಮವನ್ನು ಸುಲಿಯಬೇಕು. ಅದನ್ನು ನಮ್ಮ ಪಾದರಕ್ಷೆಯಾಗಿ ಮಾಡಿಕೊಂಡು ಹಾಕಿಕೊಂಡಾಗಲೇ ನಮ್ಮಂತವರ ಮನಸ್ಸಿಗೆ ಶಾಂತಿ. ಜಂಬಲ ಕೋಳೆ, ನಿನ್ನಂತ ಸೊಕ್ಕಿನ ಹೆಣ್ಣಿಗಳಿಗೆ ತಕ್ಕ ಪಾಠ ಕಲಿಸಿದಾಗಲೇ ಈ ಅರ್ಜುನನ ಮನಸ್ಸಿಗೆ ಶಾಂತಿ. ಬಿ ಕೇರ್ಫುಲ್. ಲೇ ಸಕ್ಕಿನ ಕುಂದಿ, ಅರ್ಪಟದ ಹುಲಿ ಆಗಿ ಇಡೀ ದಿಲ್ಲಿಯನ್ನು ಹಾಳಬೇಕೆಂದು ಹೊರಟಿರುವ ಈ ಪ್ರತಾಪಿ ಪ್ರತಿಪದಿಗ ಬಾಯಿಗೆ ಬಂದಂತೆ ಮಾತನಾಡಿದ್ರ ಮಗನ ನಿನ್ನನ್ನು ಹೊತ್ತು ಮಾತಾಡಿಸಲಾಗುತ್ತದೆ. ಲೇ ಅರ್ಜುನ, ಹೆಜ್ಜೆ ಹೆಜ್ಜೆಗೂ ನಾವು ಮಾಡುತ್ತಿರುವ ಕಾರ್ಯಕ್ಕೆ ನೀ ಅಡ್ಡ ಬಂದು ನಮ್ಮ ಸೇಡಿಗೆ ನೀ ಎದುರಾಗಿ ನಿನ್ನ ಪುಂಡಾಟಿಗೆ ತೋರಿಸಿದರೆ ಇದೇ ಪಿಸ್ತೂಲಿನಿಂದ ನಿನ್ನ ಎದೆಗೆ ಉಂಡಿಗೆಯನ್ನು ಸೀಳಿಬಿಡುವೆ ಮಗನೇ. ನಡು, ಕೈಯಲ್ಲಿ ಕೊಡ್ಲಿ ಇದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದರೆ ಮಾತನಾಡಿ ಮುಂದೆ ಹೋದರೆ ನಿನ್ನ ಕೊಬ್ಬನ್ನು ಇಳಿಸದೆ ಬಿಡುವುದಿಲ್ಲ ಜೋಕೆ. ಮತ್ತೊರೆ ಬಾಯಿ ಅಡಿಗಳೇ ಪ್ರತಾಪ್, ಅಂದು ನೀನು ನನ್ನ ಅಣ್ಣನಿಗೆ ಹೊಲದಲ್ಲಿ ಮಾತನಾಡಿದ್ದು ನೆನೆಸಿಕೊಂಡರೆ ನಿನ್ನನ್ನು ಜೀವಂತ ಸೊಟ್ಟರ ನನ್ನ ಸೆಟ್ಟ ಅಡಗಲಾರದ. ಅದು ಎಲ್ಲವನ್ನು ನೀನು ತಿಳಿಯದೆ ಅತ್ತೂರಿನ ಒಡೆಯ ನಾನೇ ಎಂದು ಮತ್ತೆ ಮತ್ತೆ ಆ ದೇವಸ್ಥಾನದ ಒಡೆಗಳನ್ನು ಕೇಳಿ ಬೋಗಳಾಡಿದರೆ ಇದೇ ಕೊಡ್ಲಿಯಿಂದ ನಿನ್ನ ರುಂಡ ಕಡಿದು ನಮ್ಮೂರು ಮಾರು ತೇಜ್ವರ ಗುಡಿಯ ಮಾರುಕಟ್ಟೆವೆ ಮಗನೇ. ಬಲು ಎತ್ತರ ಪ್ರದಿಯ, ಈ ನಿನ್ನ ಸ್ನೇಹಿತನ ಇನ್ನು ಮುಂದೆ ನಮ್ಮ ಆಸ್ತಿ ಕಸಿದುಕೊಳ್ಳ ಬಗ್ಗೆ ಆಯ್ತು. ನನ್ನ ಅಣ್ಣನಿಗೆ ಒಂದೇ ಒಂದು ಕೆಟ್ಟದಾಗಿ ನೀವಾಡಿದರೆ ನಿಮ್ಮವರ ದೇಹವನ್ನು ಸೀಳಿಬಿಡುವೆ ಮಕ್ಕಳೇ. ಏಯ್ ಅರ್ಜುನ, ಗಂಟಲು ಇದೆ ಎಂದು ಚೀರಾಡಿದರೆ ಚಾಟಿಯಿಂದ ಮಾತನಾಡಿಸಬೇಕಾಗುತ್ತದೆ. ಎಚ್ಚರ. ಏ ಬಿಂಕದ ಎಣ್ಣೆ, ನೀವು ಶ್ರೀಮಂತರೆಂದು ತಕ್ಷಣ ಬಾಯಿಗೆ ಬಂದಂತೆ ನೀನು ಸೊಕ್ಕಿನಿಂದ ಮಾತನಾಡಿದರೆ ನಿನ್ನ ಬಾಯಿಗೆ ಗುದ್ದೆ ನಿನ್ನ ಹಲ್ಲುಗಳನ್ನು ನಿನ್ನ ಬಾಯಿಯೊಳಗಿರುವ 32 ಹಲ್ಲುಗಳನ್ನು ಮುರಿದು ಬಿಟ್ಟೆನು. ನೀನು ಬಲು ಜಾಗ್ರತೆ. ಲೇ ಪ್ರತ್ಯಾ ಪ್ರದೀಯ ಚೆನ್ನ ಕವಿತೆ, ಇನ್ನು ಮುಂದೆ ಆ ಸೂರ್ಯ ಚಂದ್ರರಿರೋವರೆಗೂ ನನ್ನ ಮನೆ ಬಗ್ಗೆ ಆಯ್ತು. ನನ್ನ ಅಣ್ಣನಿಗೆ ಒಂದೇ ಒಂದು ಕೆಟ್ಟದಾಗಿ ನೀವಾಡಿದರೆ ನಿಮ್ಮ ಒಬ್ಬೊಬ್ಬರ ಗಂಟಲಾರಿದ ರಕ್ತ ಕುಡಿದಿದ್ದರೆ ನನ್ನ ಹೆಸರು ಈ ಕಲಿಯುಗದಲ್ಲಿ ಗರ್ಜಿಸಿದ ಅರ್ಜುನನೇ ಅಲ್ಲ ನೆನಪಿರಲಿಲ್ಲ ಮಕ್ಕಳ ಬರುತ್ತಲೇ. ಗಂಡು ಮೆಲ್ಲಿದ ನಾಡು ಗಂಡುಗಳ ಬೈದು, ಗಂಡು ಮೆಲ್ಲಿದ ನಾಡು ಗಂಡುಗಳ ಬೈದು. ಅರ್ಜುನ್ 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 ಅರ್ಜುನ್. ಗಂಡು ಮೆಲ್ಲಿದ ನಾಡು ಗಂಡುಗಳ ಬೈದು, ಗಂಡು ಮೆಲ್ಲಿದ ನಾಡು ಗಂಡುಗಳ ಬೈದು. ಅರ್ಜುನ್ ಅರ್ಜುನ್ ಅರ್ಜುನ್.
ಕವಿತೆಯನ್ನು ನನ್ನ ಹಣೆಗೆ ತಿಲಕವಾಗಿ ಇಡಬೇಕಿತ್ತು. ತಂಗಿ ಕವಿತಾ, ನಾನೇಕೆ ಅವನನ್ನು ಸುಮ್ಮನೆ ಬಿಟ್ಟೆನೆ ಅನ್ನೋದು ನಿನಗೆ ತಿಳಿಯೋದಿಲ್ಲ. ನೀನು ಸುಮ್ಮನೆ ಕಾಲೇಜಿಗೆ ಹೋಗಿ ಬಿಡು. ಸರಿ ಅಣ್ಣ. ಆ ಪ್ರದೀಪ್ ಏಳು ಪ್ರತಾಪ್, ಚೆನ್ನ ಹಾಗ ನೀನು ನಮ್ಮ ಮಿಲ್ಲೆವರನ್ನು ನೋಡಿಕೊಳ್ಳಿ, ಹಾಗೂ ನಮ್ಮ ಸ್ಮಗ್ಲಿಂಗ್ ಮಾಲನ್ನು ಇಂದು ರಾತ್ರಿ ಲಾರಿಗೆ ತುಂಬಿ ಬಾಂಬೆಗೆ ಪಾರ್ಸಲ್ ಮಾಡಿ. ನಾನು ಲಂಡನ್ಗೆ ಹೋಗಿ ಬರ್ತೇನೆ. ಆಯ್ತು, ಹಾಗೆ ಮಾಡುತ್ತೇವೆ.